ಶುಗರ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ, ಶುಗರಲ್ಲಿ ಆಗುವ ಕಣ್ಣಿನ ಅನಾಹುತಗಳನ್ನು ಮಾತಾಡ್ತಾ ಇದ್ದೀವಿ, ಅದನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕು ಅಂತಲೂ ಮಾತಾಡಿದೆ, ಹಾಗೂ ಟ್ರೀಟ್ಮೆಂಟ್ ಏನೇನು ಸಿಗುತ್ತೆ ಅಂತಲೂ ಮಾತಾಡಿದೆ. ಆದರೆ ಎಲ್ಲ ಟ್ರೀಟ್ಮೆಂಟು ನಾವು ಪ್ರೈವೇಟಲ್ಲೇ ಹೋಗಿ ಮಾಡಬೇಕಂಥೇಳಿ ಯಾವ ನಿಬಂಧನೆಗಳಿಲ್ಲ. ಸಮರ್ಥವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ಇರುತ್ತೆ. ಹೌದು, ಸರ್ಕಾರಿ ಆಸ್ಪತ್ರೆ ತುಂಬ ಜನ ಇರ್ತಾರೆ, ಆ ಡಾಕ್ಟ್ರುಗಳಿಗೂ ತುಂಬ ಬರ್ಡನ್ ಆಗಿರ್ತೀವಿ ಅಷ್ಟು ಜನ ನೋಡೋದು ಅಂತ ಹೇಳಿದ್ರೆ. ಆದರೂ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಪೇಷಂಟ್ಸ್ ಇಟ್ಕೊಂಡು ಅಲ್ಲಿ ಹೋದರೆ ನಮಗೆ ಎಲ್ಲ ಥರದ ಟ್ರೀಟ್ಮೆಂಟ್ಗಳು ಸರ್ಕಾರ ಮಾಧ್ಯಮಗಳಲ್ಲಿ ಸಿಕ್ಕೇ ಸಿಗುತ್ತೆ. ಇಷ್ಟು ಕಾಸ್ಟ್ಲಿ ಹೊರಗಿನ ಪ್ರೈವೇಟ್ ಥರ ಆಗೋದೂ ಇಲ್ಲ. ಡಯಾಬಿಟೀಸಲ್ಲಿ ಡಯಾಬಿಟೀಸ್ ರೆಟಿನೋಪತಿ ಬಂದಾಗ ಚೆಕ್ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಲ್ಲಿ ಫ್ರೀ ಆಗ್ತದೆ. ಹಾಗೆ ಡಯಾಬಿಟಿಕ್ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟಿಂದನೂ, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಾಗಲಿ, ESI ಹಾಸ್ಪಿಟ್ಲ್ಗಳಲ್ಲಾಗಲಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಾಗಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಾಗಲಿ, ಮೆಡಿಕಲ್ ಕಾಲೇಜ್ಗಳಲ್ಲಾಗಲಿ, ಮೆಡಿಕಲ್ ಕಾಲೇಜ್ಗಳು ಗೌರ್ಮೆಂಟ್ ಇದ್ರೂ ಪ್ರೈವೇಟ್ ಇದ್ರೂ ಸ್ವಲ್ಪ ಕಮ್ಮಿನೇ ಅಲ್ಲಿ. ಸೊ ಮೆಡಿಕಲ್ ಕಾಲೇಜ್ಗಳನ್ನು ಜನರು ಸಮರ್ಥವಾಗಿ ಬಳಸ್ಕೋಬೋದು. ಎಲ್ಲ ವಿಧದ ಕಣ್ಣಿನ ಟ್ರೀಟ್ಮೆಂಟ್ಗಳು ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಸಿಕ್ಕೇ ಸಿಗ್ತದೆ. ಅಪರೂಪಕ್ಕೆ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಆಗಿರುವಂಥದ್ದು ಕೆಲವು ಕಡೆ ಸಿಗುವುದಿಲ್ಲ. ಆದರೆ ನಮ್ಮ ಜನರಲ್ಲಿ ಒಂದು ಮನಸ್ಥಿತಿ ಇದೆ, ಪ್ರೈವೇಟಲ್ಲಿ ಹೋದರೆ ಸರಿ ಆಗ್ತದೆ, ಬೇರೆ ಕಡೆ ಮಾಡೋದಿಲ್ಲ. ಡಾಕ್ಟ್ರ್ ವೈದ್ಯಕೀಯ ವೃತ್ತಿ, ವೈದ್ಯಕೀಯ ಎಜುಕೇಷನ್ನು ಎಲ್ಲರಿಗೂ ಒಂದೇ ಥರ ಇರ್ತದೆ. ಕೆಲವರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಕೆಲವರು ಮಾತಲ್ಲಿ ಮರಳು ಮಾಡ್ಬೋದು, ಆದರೆ ಟ್ರೀಟ್ಮೆಂಟು ಎಲ್ಲ ಕಡೆಯಲ್ಲೂ ಸೇಮ್ ಲಭ್ಯವಾಗಿರ್ತದೆ. ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಾಗಲಿ, ಅಥವಾ ಕಮ್ಯುನಿಟಿ ಹೆಲ್ತ್ ಆಗಲಿ, ಅಥವಾ ಕೋಆಪರೇಟಿವ್ ಹಾಸ್ಪಿಟ್ಲ್ಗಳಲ್ಲಾಗಲಿ, ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ, ಅಲ್ಲಿ ಹೋದರೆ ಸಮರ್ಥವಾಗಿ ಈ ಕಣ್ಣಿನ ಪ್ರಾಬ್ಲಮ್ಗಳನ್ನು ಅರ್ಲಿ ಸ್ಟೇಜಸ್, ಲೇಟಾಗಿ ಶುಗರ್ ಬಂದು ನಾನು ಕಂಟ್ರೋಲೇ ಇಟ್ಕೊಂಡಿಲ್ಲ 20 ವರ್ಷ, ಈಗ ಬಂದು ಸರಿ ಮಾಡಿ ಕೊಡಿ ಅಂದರೆ ತುಂಬ ಕಷ್ಟ ಆಗ್ತದೆ. ಅರ್ಲಿ ಸ್ಟೇಜಸ್ ಬಂದರೆ ಎಲ್ಲನೂ ನೋಡ್ಬೋದು. ಈಗ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಲೇಸರ್ ಇದ್ದಾವೆ, ಎಲ್ಲ ಹಾಸ್ಪಿಟಲಲ್ಲೂ ಇಂಜೆಕ್ಷನ್ ಕೊಡುವಂಥ ಸಾಧ್ಯತೆಗಳಿದೆ, ಎಲ್ಲ ಆಸ್ಪತ್ರೆಗಳಲ್ಲೂ ರೆಟಿನಾ ಸ್ಪೆಷಾಲಿಟಿ ಮಾಡಿದವರು ಸಿಕ್ಕೇ ಸಿಗ್ತಾರೆ. ಸೊ ಓನ್ಲಿ ಥಿಂಗ್, ನಂಬರ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಸೊ ಕೆಲವರು ನಮಗೆಲ್ಲಿ ಏನೂ ಇಲ್ಲ, ನಮಗೆ ದುಡ್ಡಿಲ್ಲ, ಕಷ್ಟ, ಏನು ಮಾಡೋದು ಅಂಥೇಳಿ ಸುಮ್ಮನೆ ಕೈ ಕಟ್ಟುವಂಥದ್ದು ಬೇಡ. ಯಾವುದೇ ಕಾರಣಕ್ಕೂ ಎಲ್ಲರೂ ತಮ್ಮ ಕಣ್ಣನ್ನು ತಮಗೆ ಆಗುವಂಥ ಒಂದು ತಮ್ಮಲ್ಲಿ ಇರುವಂಥ ದುಡ್ಡಿನ ಶಕ್ತಿನೂ ಇಲ್ಲದೇ ಇರೋದ್ರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಹಿಂಗೆ ಲಯನ್ಸ್ ಹಾಸ್ಪಿಟ್ಲ್ ಇರ್ಬೋದು, ಹಿಂಗೆ ಬೇರೆ ಬೇರೆ ದೇವಸ್ಥಾನದ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಅಲ್ಲಿ ಸಮರ್ಥವಾಗಿ ಎಲ್ಲ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ಖಾಲಿ ಪ್ರೈವೇಟಲ್ಲಿ ಸಿಗುತ್ತೆ ಅಂಥೇಳಿ ತಪ್ಪಾಗ್ತದೆ. ಪ್ರೈವೇಟ್ಗಳಲ್ಲಿ ಸ್ವಲ್ಪ ಎಕ್ವಿಪ್ಮೆಂಟು, ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಇರ್ಬೋದು, ಬಟ್ ಎಲ್ಲ ಕಡೆಯಲ್ಲೂ ಎಲ್ಲ ಥರದ ಸವಲತ್ತುಗಳು ಸಿಗುತ್ತೆ. ಸೊ ಯಾವಾಗ ಪ್ರಾಬ್ಲಮ್ ಬರೋದು ಅಂತ ಹೇಳಿದ್ರೆ ಲೇಟಾಗಿ ಬಂದಾಗ, ತಮಗೆ ತೊಂದರೆ ಆದ ಮೊದಲನೇ ಕ್ಷಣದಲ್ಲಿ ಹೋದರೆ ಮಾತ್ರ ಈ ಕಾಯಿಲೆಗಳನ್ನು ಸಮರ್ಥವಾಗಿ ತಡೆಗಟ್ಟಬಹುದು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೀನಿ.